ಆದ್ರೆ ನಾನು ಕರ್ನಾಟಕದ ಮಹಾಜನತೆಗೆ ಒಂದು ಮನವಿನ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಮಂಗಗಳ ಹಾಕೋಬಿಡಿ. ಉತ್ತರ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಂದ ಮಂಗ್ಯಗಳಾಗಕ್ಕೆ ಹೋಗ್ಬಿಡಿ. ಆ ಗೃಹಲಕ್ಷ್ಮಿ ಅಂತ ಕೊಡ್ತೀನಿ, 200 ಯೂನಿಟ್ ಅನ್ನು ಕೊಡ್ತೀನಿ, ನಿರುದ್ಯೋಗಿಗಳಿಗೆ 3,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕತೆ ಹೇಳ್ತಿದಾರಲ್ಲ. ಇವತ್ತು ಸಿದ್ದರಾಮಯ್ಯನವರ ಸ್ಥಿತಿ ಏನಾಗಿದೆ ನೋಡಿ. ಯುಗಾದಿ ದಿನ ಟಿಕೆಟ್ ಅನೌನ್ಸ್ ಆಗಬೇಕಿತ್ತು ಕಾಂಗ್ರೆಸ್ನವ್ರದ್ದು, ಇವತ್ತವರೆಗೂ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಯಾಕೆ ಅನೌನ್ಸ್ ಆಗಲಿಲ್ಲ? ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಚಿಂತೆ, ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಮಗನ ಭವಿಷ್ಯ ಚಿಂತೆ, ರೇವಣ್ಣಂಗೆ ಭವಾನಿಯವರ ಚಿಂತೆ, ಕುಮಾರಣ್ಣಂಗೆ ನಿಖಿಲನ್ ಚಿಂತೆ, ಹೀಗೆ ಕುಟುಂಬ ಚಿಂತೆ ಮಾಡ್ತಿರೋದ್ರಿಂದ ನೀವು ರಾಜ್ಯದ ಜನರ ಹಿತರಕ್ಷಣೆನೋ ರಾಜ್ಯ ಜನರದ ಭವಿಷ್ಯದ ಚಿಂತೆನ ಇವ್ರು ಮಾಡ್ತಾರೆ ಅಂತ ಯಾಕೆ ಅನ್ಕೊಳ್ತಿದ್ರಿ? ದಯವಿಟ್ಟು ಮಂಗ್ಯ ಹಾಕೋಬಿಡಿ. ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ. ಇವ್ರು ಕೊಡುವಂಥ 200 ಯೂನಿಟ್ ಪುಕಟ ಕರೆಂಟು ಅಥವಾ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಅದಿರ್ಬೋದು, ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ಯಾವುದು ನಂಬಕ್ ಹೋಗ್ಬೇಡಿ. ಪಂಜಾಬಲ್ಲಿ ಇದೇ ಥರ ಆಮ್ ಆದ್ಮಿ ಪಾರ್ಟಿಯವರು ಹೇಳಿ ಟೋಪಿ ಹಾಕಿದ್ದಾರೆ, ಕರ್ನಾಟಕದಲ್ಲೂ ಟೋಪಿ ಹಾಕ್ಲಿಕ್ಕೆಂತಲೇ ಹೊರಟಿರುವಂಥದ್ದು. ಇದು ಕರ್ನಾಟಕದ ಬಜೆಟ್ ವರ್ಷಕ್ಕೆ 2 ಲಕ್ಷ ಕೋಟಿ ಇದೆ. ಇವ್ರು ಕೊಡ್ತಾ ಇರುವಂತಹ ಏನು ಫ್ರೀಬಿಗಳು ಉಚಿತ ಉಚಿತ ಉಡುಗೊರೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದನ್ನೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇದನ್ನ ಕೊಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಜನ ಇದನ್ನ ಅರ್ಥ ಮಾಡಿಕೊಂಡು ಮಂಗ್ಯಗಳಾಗಬೇಡಿ, ಮಂಗಗಳಾಗಬೇಡಿ ಅಂತ ಜನಕ್ಕೂ ಕೂಡ ಕೇಳ್ಕೊಳ್ತೀನಿ. ಇವ್ರ ಚಿಂತೆ ಏನಿದ್ರು ಕೂಡ ಕುಟುಂಬ ಕೌಟುಂಬಿಕವಾಗಿದೆ ಹೊರತು ಅದು ಸಾರ್ವಜನಿಕವಾಗಿಲ್ಲ. ನಿಮ್ಮ ಬಗ್ಗೆ ಯಾರಿಗೂ ಕೂಡ, ಯಾವ ಪಕ್ಷಗಳಿಗೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಬಿಜೆಪಿನೂ ನೀವು ನಂಬಬೇಡಿ. ನಾನು ಬಿಜೆಪಿ ಒಬ್ಬ ಕಾರ್ಯಕರ್ತ ಆಗಿ ಹೇಳ್ತೀನಿ. ಆದರೆ ನಾವು ನಮ್ಮ ಮೋದಿಜಿ ಸರ್ಕಾರದಲ್ಲಿ ಪ್ರತಿ ಮನೆಗೂ ಕೂಡ 3 ಟ್ಯಾಪ್ಗಳನ್ನ ಕೊಟ್ಟು, ಕುಡಿಯೋ ನೀರನ್ನ ಕೊಟ್ಟು ನಾವು ಜನರ ವಿಶ್ವಾಸವನ್ನು ಮತ್ತೊಂದ್ಸರಿ ಕೇಳ್ತಾ ಇದೀವಿ, ಆಶೀರ್ವಾದವನ್ನು ಕೇಳ್ತಾ ಇದೀವಿ, ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಹಾಗಾಗಿ ಕರ್ನಾಟಕ ಜನರು ಕೂಡ ದಯವಿಟ್ಟು ನೀವು ಮೈ ಮರಿಬೇಡಿ, ಏನೋ ಪುಕ್ಕಟೆ ಕೊಡ್ತಾರೆ ಅಂತ ಭಾವಿಸ್ಬೇಡಿ. ಪುಕ್ಕಟೆ ಕೊಡೋದಾಗಿದ್ರೆ ಇವರಿಗೆ ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ಇವ್ರು ಚಿಂತೆ ಮಾಡ್ತಿರ್ಲಿಲ್ಲ. ರಾಜ್ಯದ ಬೊಕ್ಕಸವನ್ನ ಏನು ದಿವಾಳಿ ಮಾಡಿ ಇವ್ರ ಕುಟುಂಬವನ್ನು ಉದ್ಧಾರ ಮಾಡ್ಕೊಳಕ್ ನೋಡ್ತಿದ್ರೆ, ಹಾಗಾಗಿ ಇವ್ರು ನಾನು ನಂಬಬೇಡಿ ಅಂತೇಳಿ ನಾನು ಕರೆ ಕೊಡ್ತೀನಿ.